ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗಳೂರು ಈಗ ನಿಮಗೆ ಧನುರ್ ರಾಶಿ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಹೇಗೆ ಫೇವರ್ ಮಾಡ್ತದೆ ಅಥವಾ ಅನ್ಫೇವರ್ ಮಾಡ್ತದೆ ಎನ್ನುವುದನ್ನು ನೋಡೋಣ ಇಲ್ಲಿಗೆ ಜಗನ್ನಾಥ್ ಹೋರಾದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಒಂದು ಶನಿವಾರ ಓಕೆ ಜ್ಯೇಷ್ಠಾ ನಕ್ಷತ್ರದ ಕುಂಡಲಿಯನ್ನು ಹಾಕಿದ್ದೇನೆ ಲಗ್ನ ಧನುರ್ ಲಗ್ನವೇ ಬಂದಿತ್ತು ಲಗ್ನದಲ್ಲಿ ಶುಕ್ರ ರವಿ ಆಯ್ತಾ ಆಮೇಲೆ ಶನಿ ಬುಧ ಮಕರದಲ್ಲಿ ಗುರು ಕುಂಭದಲ್ಲಿ ರಾಹು ವೃಷಭದಲ್ಲಿ ಕೇತು ಕುಜ ಚಂದ್ರ ವೃಶ್ಚಿಕದಲ್ಲಿ ಧನುರ್ ರಾಶಿಯ ಮಹತ್ವ ಏನಂದರೆ ರಾಷ್ಟ್ರಾಧಿಪತಿ ಗುರು ಗುರು ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಹಾಗೂ ಚತುರ್ಥಾಧಿಪತಿಯಾಗಿ ಮೂರನೇ ಮನೆಯಲ್ಲಿ ಮೂರನೇ ಮನೆ ಅಂದರೆ ಸಹಜ ಭಾವ ಸಹೋದರ ಭಾವ ನೆರೆಹೊರೆಯರ ನೈಬರ್ಸ್ ನೆರೆಹೊರೆಯರ ಭಾವ ಕಾಂಪಿಟಿಷನ್ ಭಾವ ಶೌರ್ಯದ ಭಾವ ಸಿಬ್ಲಿಂಗ್ಸ್ ಭಾವ ಸಹೋದರ ಅಂತ ಯಾವಾಗಲೇ ಹೇಳಿದ್ದೇನೆ ಆಯ್ತಾ ಮೂರನೇ ಮನೆಯಲ್ಲಿ ಕೇತು ರಾಹು ಕುಜ ಮತ್ತೆ ಶನಿ ಇದ್ದಲ್ಲಿ ಒಳ್ಳೆಯದು ಮೂರನೇ ಮನೆ ಕಾರಕನೇ ಕುಜನಾಗಿರ್ತಾನೆ ಆಯ್ತಾ ಇಲ್ಲಿ ಗುರು ಕಾರಕ ಕುಜ ಇಲ್ಲಿ ಗೋಚಾರದಲ್ಲಿ ಗುರು ಬಂದಿದ್ದಾನೆ ಅಂದರೆ ಕುಂಭದಲ್ಲಿ ಸುಮಾರು ಇಪ್ಪತ್ತು ನವೆಂಬರ್ಕ್ಕೆ ಎಂಟ್ರಿ ಆದವ ಮಾರ್ಚ್ ಅಲ್ಲ ಏಪ್ರಿಲ್ ಹದಿಮೂರು ಅಥವಾ ಇಪ್ಪತ್ತೆರಡು ಸಾರಿ ಆರು ಅಥವಾ ಹದಿಮೂರು ಕೆಲವು ಪಂಚಾಂಗ ಪ್ರಕಾರ ಆರನೇ ತಾರೀಕಿಗೆ ಗುರು ಕುಂಭಕ್ಕೆ ಹೋಗ್ತಾನೆ ಮೀನಕ್ಕೆ ಹೋಗ್ತಾನೆ ಅಂತಿದೆ ಇನ್ನು ಕೆಲವರ ಪ್ರಕಾರ ಹದಿಮೂರಕ್ಕೆ ನಮ್ಮ ಪಿ ವಿ ಆರ್ ನರಸಿಂಹರಾವ್ ಅವರ ಪ್ರಕಾರ ಏಪ್ರಿಲ್ ಹದಿಮೂರಕ್ಕೆ ಗುರು ಕುಂಭದಿಂದ ಮೀನಕ್ಕೆ ಹೋಗ್ತಾನೆ ಮೀನಕ್ಕೆ ಹೋದರೆ ಯಾವ ರೀತಿಯ ಪರಿಣಾಮ ಧನುರ್ ರಾಶಿಯವರೇ ಆಗ್ತದೆ ಮೀನರಾಶಿ ಚತುರ್ಥ ಸ್ಥಾನ ಚತುರ್ಥ ಸ್ಥಾನ ಕಾರಕ ತಾಯಿ ಕಾರಕ ಸುಖ ಸಂತೋಷ ಸುಖ ಸಂತೋಷದ ಕಾರಕ ತಾಯಿಯ ಕಾರಕ ಆಮೇಲೆ ವೆಹಿಕಲ್ ಕಾರಕ ಆಮೇಲೆ ಪ್ರಾಪರ್ಟಿ ಕಾರಕ ಆಯ್ತಾ ಹೈಸ್ಕೂಲ್ ಎಜುಕೇಷನ್ ಕಾರ ಇದೆಲ್ಲ ಗುರು ಬಂದದ್ರಿಂದ ಒಳ್ಳೆಯದಾಗ್ತದೆ ಗುರು ಪಂಚಮ ದೃಷ್ಟಿಯಿಂದ ಕರ್ಕಾಟಕ ರಾಶಿಯನ್ನು ನೋಡ್ತಾ ಇದ್ದಾನೆ ಅದು ಧನು ರಾಶಿಗೆ ಅಷ್ಟಮ ಸ್ಥಾನ ಗುರು ಅಷ್ಟಮದಲ್ಲಿದ್ದರೆ ಹರ್ಡಲ್ಸ್ ಕಮ್ಮಿ ಆಗ್ಬೋದು ಅಡೆತಡೆಗಳು ಅಥವಾ ಆಸ್ಪತ್ರೆ ದರ್ಶನ ಅದರಿಂದೆಲ್ಲ ನಿಮಗೆ ಮುಕ್ತಿ ಸಿಗ್ತದೆ ಅಕಲ್ಟ್ಸ್ ಜಾಗೃತ ಆಗೋದು ಅಂದರೆ ಜ್ಯೋತಿಷ್ಯ ಜ್ಞಾನ ಎಲ್ಲ ಬರಬಹುದು ನೋಡನ್ಲಿ ತಾಂಬೂಲ ಶಾಸ್ತ್ರ ಗೌಡ್ಕೆ ಶಾಸ್ತ್ರ ಇದೆಲ್ಲ ನಿಮಗೆಲ್ಲ ಇಂಟ್ರೆಸ್ಟ್ ಬಲೀಕ ಸಾಧ್ಯತೆ ಉಂಟು ಯಾರು ಜ್ಯೋತಿಷಗಾರರಲ್ಲಿ ಹೋಗಲಿ ಹೋಗಿಲ್ಲೋ ಹೋಗ್ಲಿಕ್ಕೆ ಶುರು ಮಾಡ್ಬೋದು ಆದರೆ ಎಂಟನೇ ಮನೆ ಆ ರೀತಿ ಸೀಕ್ರೆಟ್ ಹೌಸ್ ರಿಸರ್ಚ್ ಓರಿಯೆಂಟೆಡ್ ಹೌಸ್ ಎಂಟನೇ ಮನೆಯಲ್ಲಿ ಕೇತು ಇದ್ದರೆ ರಿಸರ್ಚ್ ಮಾಡ್ತಾರೆ ಗ್ಯಾರಂಟಿ ಅಂತ ಆಯಿತಾ ಅಲ್ಲಿ ಶನಿ ಬುಧ ಧನಸ್ಥಾನದಲ್ಲಿದ್ದಾರೆ ಶನಿ ಮಕರದಲ್ಲಿ ಬುಧ ಜೊತೆಗಿದ್ದಾರೆ ಹೆಚ್ಚು ಬುಧ ಅಂದ್ರೆ ಒಂದು ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವಸ ಇರ್ಬೋದು ಆಯ್ತಾ ಆವಾಗ ನಿಧಾನ ಕುಟುಂಬದಲ್ಲಿ ಕಿರಿಕಿರಿ ಆಯ್ತಾ ಅದು ಮಾತಿನ ಮನೆ ಮಾತಲ್ಲಿ ಸ್ವಲ್ಪ ತೊದಲಬಹುದು ಕೆರಣ್ಣಂತ ಶಾರುಖ್ ರವರ ಆಕ್ಟಿಂಗ್ ಓಕೆ ಗುರು ಸಪ್ತಮ ದೃಷ್ಟಿಯಿಂದ ಕನ್ಯಾ ರಾಶಿ ನೋಡ್ತಾನೆ ಅದು ಧನುರ್ ರಾಶಿಯವರಿಗೆ ದಶಮ ಸ್ಥಾನ ಸರ್ವಾಷ್ಟಕ ಸರ್ವಾಷ್ಟಕವರ್ಗದ ನಲವತ್ತೊಂದು ಪಾಯಿಂಟ್ ಇದೆ ಅಂದರೆ ಏನಾಯಿತು ಧನುರ್ ರಾಶಿಯವರಿಗೆ ಕರ್ಮದಲ್ಲಿ ಭಾಳ ಒಳ್ಳೆಯದಾಗ್ತದೆ ಮೀನಕ್ಕೆ ಗುರು ಹೋದಾಗ ಅವರಿಗೆ ಗುರುವಿನ ದೃಷ್ಟಿ ಎಲ್ಲಿ ಗುರು ನೋಡ್ತಾನೋ ಆ ದೃಷ್ಟಿ ಅದು ಆ ಮನೆ ಒಳ್ಳೆಯದಾಗ್ತದೆ ಆದ್ದರಿಂದ ಪ್ರಮೋಷನ್ ನೇಮ್ ಆ್ಯಂಡ್ ಫೇಮ್ ಎಲ್ಲ ಸಿಗ್ತದೆ ನಿಮಗೆ ಹೊಸ ಜಾಬು ಸಿಗುವ ಸಾಧ್ಯತೆ ಉಂಟು ಫಾರ್ಟಿ ಒನ್ ಪಾಯಿಂಟ್ಸ್ ಅವರು ರಾಷ್ಟ್ರ ಕಾಲದಲ್ಲಿ ಫಾರ್ಟಿ ಒನ್ ಪಾಯಿಂಟ್ಸ್ ಇದೆ ಅದೇ ಹನ್ನೊಂದನೇ ಮನೆಯಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ಇದೆ ನೋಡಿ ಸೊ ವರ್ಷ ಇಪ್ಪತ್ತೆರಡು ಟೂ ತೌಸಂಡ್ ಟ್ವೆಂಟಿ ಟು ಧನುರ ರಾಶಿಯವರಿಗೆ ಸುಗ್ಗಿಯೂ ಸುಗ್ಗಿ ಗುರುವಿನ ಒಂಬತ್ತನೇ ದೃಷ್ಟಿ ಈಗ ಕುಂಭರಾಶಿಯಿಂದ ಅವರು ತು ಹನ್ನೊಂದು ಹನ್ನೆರಡು ತುಳ ರಾಶಿಯನ್ನು ನೋಡಿದಲ್ಲಿ ಮೀನ ರಾಶಿಯಿಂದ ಒಂಬತ್ತನೇ ಮನೆ ಅಂದರೆ ಆವಾಗ ದೃಷ್ಟಿ ಚಂದ್ರಕೇತು ಪೂಜೆ ಇದ್ದಲ್ಲಿ ಹೋಗ್ತದೆ ಏನಾಯಿತು ಗುರುಕೇತು ಸನ್ಯಾಸಿ ಯೋಗ ಗುರುಕೇತು ಅಕ್ಕ ಜ್ಞಾನಯೋಗ ಇತ್ತ ಗುರುಚಂದ್ರ ಗಜಕೇಶ್ವರಿ ಹೀಗೆ ಆಯಿತಾ ಸೊ ಇಪ್ಪ ಎರಡು ವರ್ಷ ಇಪ್ಪತ್ತೆರಡರಲ್ಲಿ ಅವರಿಗೆ ಪರ್ಟಿಕ್ಯುಲರ್ಲಿ ಕೇತು ಆಮೇಲೆ ಮೂವ್ ಆಗ್ತಾನೆ ಮೂ ಒಂದು ಮಾರ್ಚ್ ತಿಂಗಳಲ್ಲಿ ಕೇತು ರಾಹುಕೇತು ಆಕ್ಸಿಸ್ ಚೇಂಜ್ ಆಗ್ತದೆ ಮೇಷ ಮತ್ತು ತುಲಾರಾಶಿ ಬರ್ತದೆ ಅಲ್ಲಿಯವರೆಗೆ ಅವರಿಗೆ ಅಕ್ಕಲ್ಟ್ ರಾಹು ಪಂಚ ಇದಕ್ಕೆ ಪಂಚಮಕ್ಕೆ ಬರ್ತಾನೆ ಅಂದರೆ ಮೇಷಕ್ಕೆ ಬಂದಾಗ ಪಂಚಮ ಪಂಚಮಸ್ಥಾನ ಪಂಚಮ ಸ್ಥಾನದಲ್ಲಿ ರಾಹು ನೀವು ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮುಕ್ತಿನ ಹಾಗಕ್ಕೆಲವು ಸೆಟ್ ಕೊಡಬೇಕಾಗುತ್ತೆ ಹಾವಿಗೆ ತನು ಹಾಕಬೇಕಾಗುತ್ತೆ ನಮ್ಮೂರನ್ನ ಭಾಷೆಯಲ್ಲಿ ಹೇಳುವುದಾದ್ರೆ ಹಾವಿಗೆ ತನು ಹಾಕಿ ಒಳ್ಳೆ ಯಾಕಂದರೆ ಪಂಚಮದಲ್ಲಿ ರಾಹು ಸರ್ಪಶ್ರಾಪ ಆಮೇಲೆ ಕೇತು ಎಲ್ಲಿ ಹೋಗ್ತಾನೆ ಕೇತು ಲಾಭದಲ್ಲಿ ಹೋಗ್ತಾನೆ ಭಾಳ ಒಳ್ಳೇದಲ್ವಾ ಲಾಭದಲ್ಲಿ ಕೇತು ಭಾಳ ಒಳ್ಳೆಯದು ಕೇತು ಜ್ಞಾನಕಾರಕ ಗುರು ಜ್ಞಾಪಕಕಾರಕ ಓಕೆ ಸೊ ಗುರುವಿನ ದೃಷ್ಟಿ ನಿಮಗೆ ಮೀನದಿಂದ ವೃಶ್ಚಿಕದ ಮೇಲೆ ಬೀಳ್ತದೆ ಕುಂಭದಿಂದ ತುಲಾ ಮೇಲೆ ಬೀಳ್ತದೆ ಸೊ ಮೀನರಾಶಿಗೆ ಗುರು ಹೋದಾಗ ವೃಶ್ಚಿಕಕ್ಕೆ ಗುರುವಿನ ದೃಷ್ಟಿ ಇನ್ನು ಶನಿಯ ದೃಷ್ಟಿ ನೋಡಿದರೆ ಶನಿ ನೇರ ಮೂರನೇ ದೃಷ್ಟಿಯಿಂದ ಕುಂಭ ಮೀನವನ್ನೇ ನೋಡ್ತಾನೆ ಆಮೇಲೆ ನೇರ ದೃಷ್ಟಿಯಿಂದ ಕರ್ಕವನ್ನು ನೋಡ್ತಾನೆ ಕರ್ಕ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನ ಅಲ್ಲಿ ಕಿರಿಕಿರಿ ಆಗ್ಬೋದು ಯಾಕಂದ್ರೆ ಶನಿಯ ದೃಷ್ಟಿ ಎಲ್ಲಿ ನೋಡ್ತಾನೋ ಅಲ್ಲಿ ಆಳು ಶನಿಯ ದಶಮ ದೃಷ್ಟಿ ತುಲಾರಾಶಿಯನ್ನು ತುಲಾರಾಶಿಯ ಮೇಲೆ ಅಂದರೆ ತುಲಾರಾಶಿಯಲ್ಲಿ ಏನಾದರೂ ಬಿಸ್ನೆಸ್ ವ್ಯಾಪಾರ ಇದ್ದರೆ ಸ್ವಲ್ಪ ಮಟ್ಟಿಗೆ ನಿಧಾನವಾಗ್ತದೆ ಶನಿಯ ದೃಷ್ಟಿ ಸೀದಾ ಮಕರದಿಂದ ಸ್ವಲ್ಪ ದಿವಸ ಮಾತ್ರ ಕುಂಭಕ್ಕೆ ಹೋಗ್ತಾನೆ ಆಮೇಲೆ ಹೆಚ್ಚಿನ ತಿಂಗಳು ಅವನು ಮಕರದಲ್ಲೇ ಇರ್ತಾನೆ ವರ್ಷ ಟು ತೌಸಂಡ್ ಟ್ವೆಂಟಿ ಟು ಮಕರದಲ್ಲೇ ಶನಿ ಸೊ ರಾಶಿಯವರಿಗೆ ಶನಿ ಎರಡನೇ ಸ್ಥಾನ ಹಾರ್ಡ್ ವರ್ಕಿಂಗ್ ಕರ್ಮಕಾರಕ ಶನಿ ಅಲ್ವಾ ಆರನೇ ಮನೆಗೂ ಶನಿಕಾರಕ ಕಾರಕ ಆರನೇ ಮನೆ ಅಂದರೆ ಮಾವನಿಗೆ ಧನ ರಸ್ತು ಓಕೆ ಆಯುಷ್ಯು ರಸ್ತು ಅಂತ ಹೇಳ್ಬೋದು ಇಲ್ಲಿ ಎಂಟನೇ ದೃಷ್ಟಿ ಎಂಟನೇ ಮನೆಗೆ ದೃಷ್ಟಿ ಅಂದರೆ ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆ ದರ್ಶನ ಆಗ್ಬೋದು ಸಾಧ್ಯತೆ ಇದೆ ಓಕೆ ಇನ್ನು ಸರ್ವಾಷ್ಟಕ ವರ್ಗದಲ್ಲಿ ಭಿನ್ನ ಗುರು ಭಿನ್ನಾಷ್ಟಕ ವರ್ಗವನ್ನು ನೋಡೋಣ ಗುರು ಭಿನ್ನಾಷ್ಟಕ ವರ್ಗ ಅಂದರೆ ಮೀನದಲ್ಲಿ ಐದು ಪಾಯಿಂಟ್ಗಳಿಂದ ಗುರು ಚೆನ್ನಾಗಿ ಮಾಡ್ತಾನೆ ಏನೂ ತೊಂದರೆ ಇಲ್ಲ ಶನಿ ಮಕರದಲ್ಲೇ ಇರ್ತಾನೆ ಆದ್ರಿಂದ ಸೊ ಶನಿಯವರಿಗೆ ಧನುರ್ ಅವರಿಗೆ ಯಾವ ರೀತಿಯ ತೊಂದರೆಯೂ ಇಲ್ಲ ಇನ್ನು ಗುರು ಮೀನದಲ್ಲಿರುವಾಗ ಹತ್ತನೇ ಮನೆಗೆ ನೋಡಿ ಇದು ಸಾರಿ ಮೂರನೇ ಮನೆಗೆ ಎರಡನೇ ಮನೆ ಅಂದರೆ ಧನುರ್ ರಾಶಿಯವರ ಬ್ರದರ್ಸ್ಗಳಿಗೆ ಧನಕ್ಕೆ ಏನು ಕೊರತೆ ಇಲ್ಲ ಗುರುವಿನ ಆಶೀರ್ವಾದ ಉಂಟು ಅದೇ ಈ ಮೀನಲ್ಲಿರೋ ಗುರು ಎಲ್ಡರ್ ಸಿಬ್ಲಿಂಗ್ಸ್ ಅಂದರೆ ಧನುರ್ ಎಲ್ಡರ್ ಬ್ರದರ್ ಯಾರು ಇದ್ದರೆ ಅವರಿಗೆ ಹೊಟ್ಟೆಯಲ್ಲಿ ಕುಡುಗುಡು ಆಗ್ಬೋದು ಅಥವಾ ಆರೋಗ್ಯದಲ್ಲಿ ಏರುಪೇರು ಯಾಕಂದರೆ ಅವರಿಗೆ ಆರನೇ ಮನೆ ಬರ್ತದೆ ಡಯಾಬಿಟೀಸ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರ್ಬೋದು ಬರ್ಬೋದಷ್ಟು ವಿನ ಗುರು ಊಟಕ್ಕೆ ಹೊಟ್ಟೆಗೆ ಕಾರಣ ಇನ್ನು ಅದೇ ಸಪ್ತಮ ಸ್ಪೌಸಿಗೆ ಗುರು ಸಪ್ತಮದಲ್ಲಿ ಸ್ಪೌಸಿನ ಜೊತೆಯಲ್ಲಿ ಸಂಬಂಧ ಒಳ್ಳೆಯದಾಗ್ತದೆ ಮಾವನಿಗೆ ಆರನೇ ಮನೆ ಯಾವುದು ಧನುರಾಶಿ ರಾಶಿ ಆರನೇ ಮನೆ ವೃಷಭ ವೃಷಭದವರಿಗೆ ಗುರು ಲಾಭಸ್ಥಾನದಲ್ಲಿದ್ದಾಗಿತ್ತು ಸೊ ಮಹಾಮಂತಿರಿಗೆ ಲಾಭದಾಯಕ ಅಂತ ಇನ್ನು ಅಜ್ಜನಿಗೆ ಐದನೇ ಮನೆ ಅಜ್ಜನಿಗೆ ಅದು ಲಾಭದಾಯಕ ನೋಡಿ ವೃಷಭ ರಾಶಿ ಸೊ ಧನು ಅಜ್ಜ ಯಾರಾದರೂ ಇದ್ದರೆ ಏನು ತೊಂದರೆ ಲಾಭವಾಗ್ತದೆ ಅಂತ ಹೇಳಬಹುದು ಓಕೆ ಇನ್ನು ಸಪೋಸ್ ಮ ಧನು ರಾಶಿಯವರಿಗೆ ಮದುವೆ ಆಗಿದ್ದ ಪಕ್ಷದಲ್ಲಿ ಅವರ ಸ್ಪೋರ್ಸಿಗೆ ಅದು ವ್ಯಯ ಓ ಸಾರಿ ಅದು ದಶಮಸ್ಥಾನ ಆಗ್ತದೆ ಸ್ಪೋರ್ಸ್ಗೆ ಗುರು ದಶಮಸ್ಥಾನ ಒಳ್ಳೆದು ಅಂದರೆ ಸ್ಪೋಸಿಗೆ ವೃತ್ತಿಯಲ್ಲಿ ನೇಮ್ ಆ್ಯಂಡ್ ಫೇಮ್ ಬರುವಂಥ ಸಾಧ್ಯತೆ ಇದೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ Thank you very much. All the best.